ಶೇರ್ ಮಾಡ್ತೀನಿ ಆಯ್ತು ತಮಗೆ ಎಲ್ಲ ಗೊತ್ತಿದ್ದಾಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇಬ್ಬರೂ ಕೂಡ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ಬೇಕು ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಬಹುಶಃ ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ತಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ರಾಜ್ಯದ ಜನತೆಯ ಒಂದು ಹಿತದೃಷ್ಟಿ ಕಾಪಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಇವತ್ತು ಒಬ್ಬ ಯುವಕನಾಗಿ ಪಕ್ಷದ ಕಾರ್ಯಕರ್ತನಾಗಿ ಯಡಿಯೂರಪ್ಪ ಸಾಹೇಬರ ಒಂದು ಕೊಡುಗೆ ನಮ್ಮ ರಾಜ್ಯಕ್ಕೆ ನಿಜಕ್ಕೂ ಅಪಾರ. ಅವ್ರ ಪೀರಿಯಡಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಇವೆಲ್ಲ ಇವತ್ತಿಗೂ ಕೂಡ ಮನೆ ಮಾತಾಗಿರ್ತಕ್ಕಂಥದ್ದು. ಹಿರಿಯರ ಒಂದು ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿ. ಹಾಗಾಗಿ ಬಂದು ಆಶೀರ್ವಾದ ತಗೊಂಡಿದ್ದೀನಿ. ಮೈತ್ರಿ ಮಾತುಕತೆಗೆ ರಾಜ್ಯ ಬಿ ಜೆ ಪಿ ನಾಯಕರನ್ನೊಬ್ಬರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿರಲಿಲ್ಲ ಹೈಕಮಾಂಡ್. ಮೈತ್ರಿ ಮಾತುಕತೆ ನಂತರ ಇಮ್ಮಿಡಿಯೇಟ್ ರಾಜ್ಯ ಬಿ ಜೆ ಪಿ ನಾಯಕರನ್ನ ನಿಮ್ಮ ತಂದೆಯವರು ಬರಬೇಕಾಗಿತ್ತು, ನೀವು ಬಂದಿದ್ದೀರಾ, ಏನು ಸಂದೇಶ? ಒಂದು ನನಗೆ ಗೊತ್ತಿದ್ದಂಗೆ ಏಕೆಂದರೆ ಬಿ ಜೆ ಪಿ ಪಕ್ಷದ ಶಾಸಕರು ಮುನಿರತ್ನ ಸಾಹೇಬರು ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲೇ. ಬಿ ಜೆ ಪಿ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಅಂತ ನನಗಿರ್ತಕ್ಕಂಥ ಮಾಹಿತಿ. ಏನು ಸಾಹೇಬ್ರೇ? ಕರೆಕ್ಟ್. ಹಾಗಾಗಿ ಈ ಮೈತ್ರಿ ಇವತ್ತು ಸೀಟಿನ ವಿಚಾರವಾಗಿರ್ಬೋದು ಇವೆಲ್ಲ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ತದೆ. ಇನ್ನೂ ಕೂಡ ಚರ್ಚೆ ಆಗಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ತದೆ. ಸಮಯ ಸಂದರ್ಭ ನೋಡ್ಕೊಂಡು ಎಲ್ಲ ಹಿರಿಯಕರು ಎಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ.